ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ನಾಳೆ ಮಧ್ಯಾಹ್ನದಿಂದ ಮಹಿಳೆಯರು ಸಾರಿಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು. ಶಕ್ತಿ ಯೋಜನೆ ಅನುಷ್ಠಾನ ಆಗಲಿದೆ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಬಿಎಂಟಿಸಿ ನಿಗಮದ ಸಿಬ್ಬಂದಿಗಳು ಕೂಡ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಸಿಬ್ಬಂದಿಗಳಿಗೆ ಹೇಗೆ ಟಿಕೆಟ್ ಅನ್ನ ಕೊಡಬೇಕು, ಜೀರೋ ಟಿಕೆಟ್ ಅನ್ನ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ತರಬೇತಿ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಮಹಿಳೆಯರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು ಪೇ ಮಾಡಿ ಪ್ರಯಾಣ ಮಾಡುವವರ ಸಂಖ್ಯೆನೂ ಕೂಡ ಹೆಚ್ಚಿದೆ. ಇದು ಪೀಣ್ಯಗೆ ಹೋಗುವಂತ ವಾಹನ, ಬಿಎಂಟಿಸಿ ವಾಹನ. ಸೊ ಇದು ಇದರ ಪ್ರಮುಖ ಉದ್ದೇಶ ಅಂದ್ರೆ ಬಡವರಿಗೆ, ಕಾರ್ಮಿಕರಿಗೆ, ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಕೂಡ ಉಚಿತವಾಗಿ ಪ್ರಯಾಣ ಮಾಡಬೇಕು ಮಹಿಳೆಯರು ಅಂತ ಹೇಳಿ. ಬನ್ನಿ ಮಾತಾಡ್ಸೋಣ ಅವ್ರನ್ನೇ ಒಬ್ಬೊಬ್ಬರಾಗಿ ಏನ್ ಹೇಳ್ತಾರಂತೇಳಿ. ತಾವು ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಅನ್ಕೋತೀನಿ, ನಿಮಗೆ ಬಸ್ ಪಾಸ್ ಯೂಶಲಿ ಇರುತ್ತೆ. ಸೊ ಈಗ ಇನ್ಮೇಲೆ ನೀವು ಬಸ್ ಪಾಸ್ ಕೂಡ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೇಡಮ್, ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಕೂಡ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾಳೆಯಿಂದ ನಿಮಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಮಹಿಳೆಯರಿಗೆ ಉಚಿತ ಬಸ್. ಅದು ಉಪಯೋಗ ಆಗುತ್ತೆ ಸ್ಟೂಡೆಂಟ್ಸ್ ಗೆ ಅಂಡ್ ಲೇಡೀಸ್ ಗೆ ಜಾಬ್ಗೆ ಹೋಗೋರಿಗೆ, ಆ ತರದಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಕೊಂತೀವಿ. ಬಟ್ ಲೇಡೀಸ್ ಗೆ ಎಲ್ಲರಿಗೂ ಬಸ್ ಪಾಸ್ ಅಂತಂದ್ರೆ ಯಾವಾಗ್ಲೋ ಒಂದ್ ಟೈಮ್ ಅಡ್ಡಾಡೋದಕ್ಕೆ ಇದೆಲ್ಲ ಅಮೌಂಟ್ ಅರ್ನ್ ಮಾಡೋ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆ ಅಮೌಂಟ್ ನ ಬೇರೆ ಏನಾದ್ರೂ ಎಜುಕೇಶನ್ ಗೆ ಇಲ್ಲಂತಂದ್ರೆ ಮೆಡಿಷನ್ ಗೆ ಇಂಥದ್ರಲ್ಲಿ ಯೂಸ್ ಮಾಡಿದ್ರೆ ಬೆಟರ್ ಅಂತ ನಾನು. ಆಲ್ಮೋಸ್ಟ್ ಇವರು ಪಾಸ್ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ಇವಾಗ ಇದೆ ಬಸ್ ಪಾಸ್ ಸ್ಟೂಡೆಂಟ್ಸ್ ಗೆ, ಜಾಬ್ ಮಾಡೋ ವುಮೆನ್ಸ್ ಗೆ ಎಲ್ಲರಿಗೂ. ಬಟ್ ಮಾಮೂಲಿ ಎಲ್ಲ ಮಾಮೂಲಿ ಯೂಸ್ಗೂ ಅಡ್ಡಾಡೋರಿಗೆ ಅದ್ರ ಅವಶ್ಯಕತೆ ಬೇಕಾಗಿಲ್ಲ ಅಂತ ನನ್ನ ಒಪಿನಿಯನ್. ವರ್ಕಿಂಗ್ ವುಮೆನ್ಸ್ ಬೆಂಗಳೂರಲ್ಲಿ ಬಹಳ ಜನ ಇದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ ಹೇಳಿ. ತಾವು ಕಾಲೇಜ್ ಸ್ಟೂಡೆಂಟ್ ಅಥವಾ ಕಾಲೇಜ್ ಸ್ಟೂಡೆಂಟ್, ಸೊ ಇನ್ಮೇಲೆ ನೀವು ಬಸ್ ಪಾಸ್ ಕೂಡ ಮಾಡಿಸೋ ಅವಶ್ಯಕತೆ ಇಲ್ಲ. ಈ ಯೋಜನೆ ನಿಜವಾಗ್ಲೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ, ಹೆಲ್ಪ್ ಆಗುತ್ತೆ ಸರ್. ಅದೇ ದುಡ್ಡು ನಾವು ಬೇರೆದಕ್ಕೆ ಯೂಸ್ ಮಾಡ್ಕೋಬಹುದು, ಬೇರೆ ವಸ್ತುಗಳು ಅಥವಾ ಬೇರೆ ಬೇರೆ ಎಜುಕೇಶನ್ ಗೆ ಅಥವಾ ಏನಕ್ಕಾದ್ರು ಯೂಸ್ ಮಾಡ್ಕೋಬಹುದು. ಸೊ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಅದೇ ಮಹಿಳೆಯರಿಗೆ ಬಸ್ ಪಾಸ್ ಫ್ರೀ ಅಂದ್ರೆ ಇದು ಕಂಟಿನ್ಯೂ ಇರ್ಬೇಕಂತೀರಾ? ಇದು ನೋಡಿದ್ರೆ ನಿಮ್ಗೆ ಇನ್ನು ನೆಕ್ಸ್ಟ್ ಗೌರ್ಮೆಂಟ್ ಬಂದ್ರು ಕೂಡ ಇದು ಹೀಗೆ ಫ್ರೀ ಸರ್? ಬಂದ್ಮೇಲೆ ಇದನ್ನ ಕಂಟಿನ್ಯೂ ಮಾಡ್ಬೇಕಂತ ಆಸೆ ಇದೆ ಸರ್. ಏನಕಂದ್ರೆ ಇವಾಗ ಕಾಂಗ್ರೆಸ್ ಸ್ವಲ್ಪ ಹೆಲ್ಪ್ ಮಾಡಿದಾರೆ ಆಲ್ರೆಡಿ, ಬಿಜೆಪಿ ಬಂದ್ಮೇಲೆ ರೇಟ್ ನೆಲ್ಲ ಜಾಸ್ತಿ ಮಾಡಿ, ಐಟಮ್ಸ್ ಅದಿದ್ಮೇಲೆ ರೇಟ್ ಜಾಸ್ತಿ ಮಾಡಿ ಪಾಪ ಬಡವ್ರ ಲೈಫ್ ನ ಹಾಳು ಮಾಡಿದ್ದಾರೆ ಸರ್. ಅದಕ್ಕೆ ಕಾಂಗ್ರೆಸ್ ಅವ್ರು ಬಂದ್ಮೇಲೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ಸರ್. ವರ್ಕಿಂಗ್ ಎಂಪ್ಲಾಯೀಸ್ ಜಾಸ್ತಿ ಇದಾರೆ ಲೇಡೀಸ್, ಅವ್ರನ್ನು ಕೂಡ ಮಾತಾಡ್ಸೋಣ ಏನ್ ಹೇಳ್ತೀರಿ ಮೇಡಮ್? ತಾವು ವರ್ಕಿಂಗ್ ವುಮೆನ್ ಅಂತ ಅನ್ಕೋತೀನಿ. ಸೊ ಬಸ್ ಪಾಸ್ ಈಗೇನ್ ಫೆಸಿಲಿಟಿ ಕೊಡ್ತಾ ಇದಾರೆ, ನಾಳೆಯಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ, ಇದು ಕಂಟಿನ್ಯೂ ಆಗ್ಬೇಕು ಅಂತ ಅನ್ಸುತ್ತಾ ನಿಮ್ಗೆ? ಹೀಗೆ ಕಂಟಿನ್ಯೂ ಇರ್ಬೇಕಂತ ಎಷ್ಟು ವರ್ಷ ಅಂತ ಏನಾದ್ರು ಮೇಡಮ್ ತಾವೇನ್ ಹೇಳ್ತೀರಿ ಸರ್? ಇದು ಅವಶ್ಯಕತೆ ಇಲ್ಲ ಬಸ್ ಪಾಸ್, ನಾವು ವರ್ಕಿಂಗ್ ಪೀಪಲ್ಸ್ ಅವಶ್ಯಕತೆ ಇಲ್ಲ. ಬಿಕಾಸ್ ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಇದು ಲಾಸ್ ಆಗುತ್ತೆ. ನಾಟ್ ಓನ್ಲಿ ದಟ್, ಇದು ಇದು ಏನಿದ್ರು ವಿದ್ಯಾರ್ಥಿಗಳಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಏನ್ ಮಾಡ್ಬೇಕು ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಕೊಡ್ಬೇಕು ಮತ್ತೆ ಬಡ ಜನಗಳಿಗೆ ಹೆಲ್ಪ್ ಮಾಡ್ಬೇಕೇ ಹೊರತು ವರ್ಕಿಂಗ್ ಪೀಪಲ್ಸ್ ಬೇಕಾಗಿಲ್ಲ. ಇದು ಎಲ್ಲಿ ಎಫೆಕ್ಟ್ ಆಗುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಲಾಸ್ ಆಗುತ್ತೆ, ಮತ್ತೆ ಬಿ ಎಂ ಟಿ ಸಿ ಎಂಪ್ಲಾಯೀಸ್ ಇದಾರಲ್ಲ ಡ್ರೈವರ್ಸ್ ಕಂಡಕ್ಟರ್ಸ್ ಗೆ ಅವ್ರಿಗೂ ತೊಂದರೆ ಆಗುತ್ತೆ. ಬಟ್ ಆಲ್ಸೋ ನನ್ಗೆ ಇದು ಮೇಡಮ್ ತಾವೇನ್ ಹೇಳ್ತೀರಾ ಮೇಡಮ್, ಈ ಬಸ್ ಪಾಸ್ ನಾಳೆಯಿಂದ ಇಂಪ್ಲಿಮೆಂಟ್ ಆಗ್ತಾ ಇರೋದು, ಸೊ ಬರೀ ಬಿಪಿಎಲ್ ಕಾರ್ಡ್ ಅವ್ರಿಗೆ ಇದ್ರೆ ಬೆಟರ್ ಸರ್. ಈಗ ಲೇಡೀಸ್ ಆದ್ರೆ ಅಬ್ಲೇಯರ್ ಅಲ್ಲ, ಎಲ್ಲ ಸಬ್ಲೇಯರ್ ವರ್ಕಿಂಗ್. ಸೊ ನಾವು ನಮ್ಗೆ ಫ್ರೀ ಪಾಸ್ ಬೇಡ, ಬರೀ ಸ್ಟೂಡೆಂಟ್ಸ್ ಕೊಟ್ರೆ ಅವ್ರಿಗೂ ಅನುಕೂಲ ಆಗುತ್ತೆ, ಬಿಪಿಎಲ್ ಕಾರ್ಡ್ ಅವ್ರಿಗೆ ಕೊಟ್ರೆ ಅನುಕೂಲ ಆಗುತ್ತೆ, ಮಹಿಳೆಯರ ಅಬಲೇಯರ್ ಅಲ್ಲ. ಈಗ ಈ ಫ್ರೀ ಪಾಸ್ ಕೊಡೋದ್ರಿಂದ ಮಹಿಳೆಯರ ಪ್ರಯಾಣಿಕರ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತಲ್ವಾ, ಅದು ರೆಗ್ಯುಲರ್ ಓಡಾಡೋರಿಗೆ ತೊಂದರೆ ಆಗುತ್ತೆ ಅಂತ ಅನ್ಸುತ್ತ ನಿಮ್ಗೆ? ಅದು ಗೊತ್ತಿಲ್ಲ, ಬಸ್ ನಂಬರ್ ಜಾಸ್ತಿ ಮಾಡ್ಬೇಕು, ಅದ್ ಮಾಡಿಲ್ಲ ಅಂದ್ರೆ ತೊಂದರೆ ಆಗುತ್ತೆ, ಇಲ್ಲಾಂದ್ರೆ ಏನಿಲ್ಲ. ಈ ರೀತಿ ಕೆಲವು ಮಹಿಳೆಯರು ಎತ್ತಿರುವಂತ ಪ್ರಶ್ನೆ ಏನಿದೆ, ಇದು ನಿಜವಾಗ್ಲೂ ಕೂಡ ಸರಿ ಇದೆ ಅಂತ ಅನ್ಸುತ್ತೆ, ಮತ್ತೆ ಚರ್ಚೆಗೂ ಕೂಡ ಇದು ಗ್ರಾಸ್ ಆಗುತ್ತೆ. ಈ ಬಗ್ಗೆನೂ ಕೂಡ ಸರ್ಕಾರ ಯೋಚನೆ ಮಾಡಬೇಕಾಗಿದೆ. ಆದ್ರೆ ನಾಳೆಯಿಂದ ಇಂಪ್ಲಿಮೆಂಟ್ ಆಗ್ತಿರುವಂತಹ ಶಕ್ತಿ ಯೋಜನೆ ಏನಿದೆ, ಅದಕ್ಕೆ ಎಲ್ಲಾ ರೀತಿಯಾಗಿ ಸಾರಿಗೆ ನಿಗಮ ಸಿದ್ಧತೆ ಮಾಡಿಕೊಂಡಿದ್ರೆ ಮಹಿಳೆಯರು ಕೂಡ ನಾವು ಕೂಡ ಫ್ರೀ ಸರ್ವಿಸ್ ತೆಗೆದುಕೊಳ್ತೇವೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾನಪಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18.